ಕಳೆದ 32 ವರ್ಷಗಳಿಂದ ಅಹರ್ನಿಶಿ ದುಡಿಯುತ್ತಿರುವ ಒಡನಾಡಿ ಸಂಸ್ಥೆಯ ಸ್ಥಾಪಕ ಕಾರ್ಯದರ್ಶಿಯಾಗಿ ನಾನು ಇವತ್ತು ಗುಜರಿ ಹೆಣ್ಣು ಮಗಳು ನತದೃಷ್ಟೆ ಬಾಲಕಿ ಸೌಜನ್ಯಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಕೈ ಜೋಡಿಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ। ಇಲ್ಲಿ ಆ ಹೆಣ್ಣು ಮಗುವಿಗೋಸ್ಕರ ಹೋರಾಟ ನಡೆಸುತ್ತಿರುವಂತಹ ಎಲ್ಲ ಸದಸ್ಯರು ಸಾಮಾಜಿಕ ಕಾರ್ಯಕರ್ತರು ನಮ್ಮ ಮಹೇಶ್ ಶೆಟ್ಟರು ಇವರೆಲ್ಲರನ್ನು ಕೂಡ ಕಂಡು ಮಾತನಾಡ್ತಾ ಇದ್ದೇವೆ। ಬಹಳ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಇದು। ಧರ್ಮಸ್ಥಳದ ಶ್ರೀ ಕ್ಷೇತ್ರದಲ್ಲಿ ಇಂತಹ ಒಂದು ಶೋಷಣೆ ಇಂತಹ ಒಂದು ದುಷ್ಕೃತ್ಯ ನಡೆದಿರುವಂಥದ್ದು ನಮಗೆ ಎದೆಗೆ ಬರ್ಜಿ ಹಾಕಿ ಚುಚ್ಚಿದಂಗಾಗ್ತಾ ಇದೆ। ಅದರಲ್ಲೂ ಕೂಡ ಹೆಣ್ಣು ಮಗುವನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಪಾಪಿಗಳು ಯಾರಿದ್ದಾರೆ ಅವರನ್ನು ಇನ್ನೂ ಕೂಡ ನ್ಯಾಯದ ಕಟಕಟೆಗೆ ತಂದು ನಿಲ್ಲಿಸಲಿಕ್ಕೆ ಆಗಲಿಲ್ವಲ್ಲ ಈ ದೇಶದ ಕಾನೂನಿಗೆ ಅಂತ ಹೇಳುವಂಥದ್ದು ಒಂದು ನಗೆಪಾಟಲಿನ ಒಂದು ಸಂಗತಿ। ಇದು ಸಿ ಬಿ ಐಗೆ ಶೋಭೆ ತರುವಂತಹ ಒಂದು ವಿಚಾರ ಅಲ್ಲ। ಹಾಗಾಗಿ ಸಿ ಬಿ ಐ ಖಂಡಿತವಾಗಲೂ ಇದರ ಒಂದು ತನಿಖೆಯನ್ನು ಮುಂದುವರಿಸಬೇಕು। ಸಿ ಬಿ ಐಯ ಘನತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಕೆಲಸಗಳು ಸಾಗಲಿ ಅಂತ ಆಗ್ರಹಿಸಲಿಕ್ಕೋಸ್ಕರ ಬಂದಿದ್ದೇವೆ। ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಧರ್ಮಸ್ಥಳ ಕ್ಷೇತ್ರದ ರಾಜ್ಯಸಭಾ ಸದಸ್ಯರು ಹಾಗೂ ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ವೀರೇಂದ್ರ ಹೆಗಡೆಯವರು ಹೆಚ್ಚು ಮಾತಾಡಬೇಕು ಅಂತ ನನಗನ್ನಿಸುತ್ತೆ। ಅವರು ಒಂದು ಬಾಧ್ಯತೆಯನ್ನು ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಅನುಶಾಸನಬದ್ಧವಾದಂತಹ ಒಂದು ಹೊಣೆಗಾರಿಕೆಯನ್ನು ಹೊತ್ತಂಥವ್ರು। ತಮ್ಮ ಮನೆಯ ಬಾಗಿಲಲ್ಲಿರುವಂಥ ತಮ್ಮ ಮನೆಯ ಮಗುವಿಗೆ ಮೇಲೆ ಆಗಿರುವಂತಹ ಅತ್ಯಾಚಾರ ಆ ಮಗುವಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಸಾಂತ್ವನ ನೀಡುವಂಥದ್ದು ಧರ್ಮಾಧಿಕಾರಿಗಳಾಗಿ ಅವರು ಮಾಡಬೇಕಾಗಿದೆ। ಅದೇ ರೀತಿಯಾಗಿ ಆ ಮಗುವಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಜನ ಏನಾದರೂ ಹೇಳ್ತಾ ಹೋಗಲಿ ಅದು ಬೇರೆ ವಿಚಾರ, ಆದರೆ ಆ ಮಗುವಿಗೋಸ್ಕರ ನಾನಿದ್ದೇನೆ ಅಂತ ಹೇಳುವಂಥದ್ದು ಅದಕ್ಕೆ ನ್ಯಾಯವನ್ನು ಸಿಗುವ ಅದು ತಾರ್ಕಿಕ ಅಂತ್ಯಕ್ಕೆ ತರುವ ತನಕ ನಾನು ಪ್ರಶ್ನಿಸುತ್ತಾ ಇರ್ತೇನೆ ಅಂತ ಹೇಳುವಂಥ ಮಾತು ಹೆಗ್ಡೆಯವರ ಬಾಯಿಂದ ಬರೋದೇ ಆದರೆ ಅದಕ್ಕೆ ನಾವು ನಿಜವಾಗ್ಲೂ ಕೂಡ ಋಣಿಗಳಾಗ್ತೇವೆ। ಆ ಮಾತು ಅವರಿಂದ ಬರಲಿ ಅಂತ ನಾನು ಆಶಿಸ್ತಾ, ಕಾನೂನಿನ ಕೆಳಗೆ ಪ್ರತಿಯೊಬ್ಬರೂ ಕೂಡ ಒಂದೇ। ಅದೇ ರೀತಿ ಇದೊಂದು ಧರ್ಮದ ಕಾರ್ಯ, ಇದು ನಾಗರಿಕ ಸಂವೇದನಾ ಒಂದು ಶೀಲವಾದಂತಹ ಒಂದು ಕಾರ್ಯ। ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಧರ್ಮಸ್ಥಳದ ಉಜಿರೆಗೆ ಬಂದಿದ್ದೇವೆ। ಇಲ್ಲಿ ನಾವು ಈ ಮಗುವಿಗೆ ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ ಇಡೀ ಕರ್ನಾಟಕದ ಎಲ್ಲ ಜನರ ಒಂದು ಸಂವೇದನೆಯನ್ನು ಹೆಚ್ಚಿಸುತ್ತಾ ಇಂಥ ಹೆಣ್ಣುಮಕ್ಕಳ ಮೇಲೆ ಯಾವುದೇ ರೀತಿಯಾದ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ದುಷ್ಕೃತ್ಯಗಳು ನಡೆಯದ ಹಾಗೆ ನಾವು ಕೆಲಸಗಳನ್ನ ಮಾಡ್ತಾ ಹೋಗಬೇಕಾಗುತ್ತೆ। ಜಾತ್ಯತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ನಮ್ಮ ಮನೆಯಲ್ಲಿ ಮಕ್ಕಳು ಇರೋದೇ ಆದರೆ ನಮ್ಮ ಮನೆಗಳಲ್ಲಿ ಹೆಣ್ಣುಮಕ್ಕಳು ಇರೋ ಚಿತ್ರದುರ್ಗದ ಮುರುಘಶ್ರೀ ಮಠದ ಹೆಣ್ಣುಮಕ್ಕಳು ಕೂಡ ಈ ರೀತಿಯಾಗಿ ಈ ಪಾಪಿಗಳ ಕೈಯಲ್ಲಿ ಸಿಕ್ಕಾಕ್ಕೊಂಡು ನರಳಿ ಭಾಳಷ್ಟು ಜನ ತಮ್ಮ ಶೀಲವನ್ನು ಕಳ್ಕೊಂಡು ತಮ್ಮ ಪ್ರಾಣವನ್ನು ಕಳ್ಕೊಂಡು ಭಾಳಷ್ಟು ಹೆಣ್ಣುಮಕ್ಕಳು ತಮ್ಮ ಗರ್ಭಶೀಲವನ್ನು ಕಳ್ಕೊಂಡು ಇದು ದಶಕಗಳಿಂದ ನಡೆದಂಥ ವಿಚಾರ। ಜನರಿಗೆ ಗೊತ್ತಿದ್ರೂ ಕೂಡ ಯಾರೂ ಬಾಯಿ ಬಿಟ್ಟಿರಲಿಲ್ಲ। ಹಾಗಾಗಿ ಅದು ನಮ್ಮ ಬಾಗಿಲಿಗೆ ಬಂದಾಗ ಒಡನಾಡಿ ಎಲ್ಲ ರೀತಿಯಾದಂಥ ಸವಾಲುಗಳಿಗೆ ಎದೆ ಒಡ್ಡಿ ನಿಂತು ಆ ಮಕ್ಕಳ ಬೆನ್ಕಟ್ಟಿ ನಿಂತು ಅವರಿಗೆ ಒಂದು ಅನುಶಾಸನಬದ್ಧವಾದ ನ್ಯಾಯ ಕೊಡಿಸುವ ಕಡೆ ಒಂದು ಹೋರಾಟವನ್ನು ನಡೆಸಿದೆ। ಅದು ನಮ್ಮ ಹೋರಾಟ ಅಷ್ಟೇ ಅಲ್ಲ, ಜನರ ಹೋರಾಟ ಆಗಿತ್ತು। ಎಲ್ಲರೂ ಕೂಡ ಧರ್ಮನಿಷ್ಠರಾದಂಥ ಎಲ್ಲ ಜನ ನಮ್ಮ ಬೆನ್ಕಟ್ಟಿ ನಿಂತಿದ್ದರಿಂದಾಗಿ ಇವತ್ತು ಯಾರು ಹೆಣ್ಣುಮಕ್ಕಳ ಮೇಲೆ ಈ ರೀತಿಯ ಕೃತ್ಯಗಳನ್ನು ಎಸಗಿದ್ರು ಅವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕೂಡ ಅವರು ಜೈಲು ಕಂಬಿಯ ಹಿಂದೆ ಹೋಗೋದು ಖಚಿತ ಅಂತ ಹೇಳುವಂಥದ್ದನ್ನು ನಮ್ಮ ದೇಶದ ಕಾನೂನು ತೋರಿಸಿದೆ। ಹಾಗಾಗಿ ನಮಗಿರುವಂಥ ಭರವಸೆ ನಂಬಿಕೆ ಏನು ಅಂತಂದರೆ ನ್ಯಾಯ ಎಲ್ಲೂ ಸತ್ತಿಲ್ಲ, ನ್ಯಾಯ ಖಂಡಿತವಾಗ್ಲೂ ಇರುತ್ತೆ। ಅದನ್ನು ಕೇಳುವ ರೀತಿಯಲ್ಲಿ ನಾವು ಕೇಳಬೇಕಾಗುತ್ತೆ, ಕಾನೂನನ್ನು ಯಾವ ರೀತಿಯಾಗಿ ನಾವು ಬಳಸಬೇಕು ಆ ರೀತಿಯಾಗಿ ನಾವು ಬಳಸಬೇಕಾಗುತ್ತೆ। ಮುಂದಿನ ದಿನಗಳಲ್ಲಿ ಬಹಳ ಕಾನೂನಿನ ಒಂದು ತಂತ್ರಜ್ಞರು ಯಾರಿದ್ದಾರೆ, ತಿಳಿದುವಳಿಕೆ ಇರುವಂಥವ್ರು ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಸೇರಿಸಿ ಮುರುಘಶ್ರೀ ಮಠದ ವಿಚಾರದಲ್ಲಿ ಹೇಗೆ ನಾವು ಹೋರಾಟವನ್ನು ಮಾಡಿದೆವೋ ಅದೇ ರೀತಿಯಾಗಿ ಹೋರಾಟ ಉಜಿರೆಯ ಹೆಣ್ಣುಮಗಳು ಸೌಜನ್ಯನಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲೂ ಕೂಡ ನಡೆಯುತ್ತೆ। ಶತಸಿದ್ಧವಾಗಿ ಆ ಮಗುವಿಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಬಂದಾಗಿದೆ. ಈಗ ಇಷ್ಟು ಲೇಟ್ ಆಗಿ ಯಾಕೆ ಈ ಪ್ರಕರಣದ ಬಗ್ಗೆ ನಿಮಗೆ ಆಸಕ್ತಿ? ಇದು ಆಸಕ್ತಿ ಅಲ್ಲ, ಇದು ನಮ್ಮ ಜವಾಬ್ದಾರಿ. ಇದುವರೆಗೂ ಕೂಡ ನಾವು ಜವಾಬ್ದಾರಿಯಿಂದನೇ ಇದನ್ನು ಗಮನಿಸಿದ್ದೇವೆ. ಮಾನ್ಯ ನ್ಯಾಯಾಲಯದ ತೀರ್ಪು ಬರುವ ತನಕಲೂ ಕೂಡ ನಾವು ಅದನ್ನು ಯಾವುದೇ ರೀತಿ ಟೀಕಿಸದೆ ಅದನ್ನು ಸಂಶಯಿಸದೆ ನೋಡಬೇಕಾದಂಥದ್ದು ನಾಗರಿಕನ ಕರ್ತವ್ಯ. ಮೊನ್ನೆ 15 ದಿವಸದ ಹಿಂದೆ ತೀರ್ಮಾನ ಆಗಿ ಸಂತೋಷ್ ರಾವ್ ನಿರ್ದೋಷಿ ಅಂತ ಹೊರಬಂದ ಮೇಲೆ ತಾನೇ ನಾವು ಆಗಲೇ ಒಂದೆರಡು ಲೇಖನಗಳನ್ನು ಕೂಡ ಒಡನಾಡಿ ಕಡೆಯಿಂದ ನಾವು ಬರೆದಿದ್ದೀವಿ. ಅದು ಏನಕ್ಕೋಸ್ಕರ ಬರೆದಿದ್ದೀವಿ ಅಂತಂದರೆ, ಖಂಡಿತವಾಗ್ಲೂ ಕೇರಳದಲ್ಲಿ 28 ವರ್ಷಗಳ ನಂತರ ತೀರ್ಕೊಂಡಂಥ ಒಂದು ಕನ್ಯಾಸ್ತ್ರೀಗೆ ನ್ಯಾಯ ಸಿಗುತ್ತೆ. ಅದೇ ರೀತಿಯಾಗಿ ಯಾರು ಕೊಲೆಗಡುಕರು ಯಾರಿದ್ರು ಅವರು ಮುದುಕರಾದರೂ ಕೂಡ ಅವ್ರನ್ನ ಬಿಡದೆ ನ್ಯಾಯಾಲಯ ಎಳ್ಕೊಂಡೋಗಿ ಜೈಲು ಕಂಬಿ ಹಿಂದೆ ಸೇರಿಸುತ್ತೆ. ಅದನ್ನು ನೆನಪಿಸಿ ಅಡಕರಾಜು ಅಂತ ಹೇಳುವಂಥ ಒಂದು ಲೇಖನವನ್ನು ಬರೆದಿದ್ವಿ. ನಂತರದಲ್ಲಿ ಮಾನ್ಯ ಶ್ರೀ ಹೆಗಡೆಯವರು ಈ ಒಂದು ಹೋರಾಟದ ಮುಂಚೂಣಿಗೆ ಬರಬೇಕು ಅಂತ ಒಂದು ಸಾತ್ವಿಕವಾದಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಒಂದು ಲೇಖನವನ್ನು ಕೂಡ ಬರೆದಿದ್ವಿ. ಇದಿಷ್ಟು 15 ದಿವಸಗಳ ಗ್ಯಾಪಲ್ಲಿ ಆಗಿರ್ಬೋದು. ಮೂರನೇದಾಗಿ, ನಾವು ಯಾವುದೇ ರೀತಿಯಾದಂತಹ ಒಂದು ಪ್ರೆಷರ್ ಇಲ್ಲದೇ ನಾವಾಗೆ ಕೆಲವೊಂದು ವಿಚಾರಗಳನ್ನು ಕೈಗೆತ್ತಿಕೊಂಡು ನಮ್ಗೆ ಯಾರು ಕೂಡ ಕರೆದಿದ್ದಂಥದ್ದನ್ನು ನಾವು ಭಾಳಷ್ಟು ದಿನಗಳಿಂದ ಭಾಳಷ್ಟು ವರ್ಷಗಳಿಂದ ಮಹೇಶ್ ಶೆಟ್ಟಿ ಮತ್ತು ಅವ್ರ ಕಡೆಯವರೆಲ್ಲರೂ ಕೂಡ ತಿಮರೋಡಿಯವರು ನಡೆಸ್ತಿದ್ದಂಥ ಹೋರಾಟವನ್ನು ನೋಡ್ತಾ ಬಂದಿದೆ. ಒಂದು ಹೋರಾಟ ನಡೆಯೋದನ್ನ ದೂರದಿಂದ ನೋಡಿ ಅವ್ರ ಜೊತೆಯಲ್ಲಿ ನಾವು ಫಿಸಿಕಲ್ ಆಗಿರಬೇಕಾದ ಅವಶ್ಯಕತೆ ಇಲ್ಲ. ಮಾರಲಿಟಿ ಮತ್ತು ನೈತಿಕತೆಯಿಂದ ಅವ್ರ ಜೊತೆಲಿ ಇದ್ದೇವೆ ಅಷ್ಟೇ. ಅದನ್ನು ನಾವು ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾವು ಮಾಡ್ತಾ ಬಂದಿರುವಂಥದ್ದು. ಇವತ್ತು ಫಿಸಿಕಲ್ ಆಗಿ ನಾವು ಬಂದು ನಿಂತಿದ್ದೇವೆ. ಯಾಕೆ ಅಂತಂದರೆ ಇವತ್ತಿಗೆ ಬದಲಕ್ಕೆ ಒಂದು ಅರ್ಥ ಇದೆ. ಇವತ್ತು ನಾವು ಪ್ರಶ್ನೆ ಮಾಡ್ತೇವೆ. ಇವತ್ತು ಯಾರ್ಯಾರು ಇದನ್ನು ಮುಂಚೆ ಹಾಕ್ಲಿಕ್ಕೆ ನೋಡಿದ್ದಾರೆ, ಅವರು ಅಧಿಕಾರಿಗಳಾಗಿರ್ಬೋದು, ಯಾವುದೇ ಪಟ್ಟಭದ್ರ ಶಕ್ತಿಗಳಾಗಿರ್ಬೋದು, ಅವರೆಲ್ಲರ ಮೇಲೆ ಒಂದು ಮೇಲ್ಮಟ್ಟದ ತನಿಖೆ ನಡೀಬೇಕು. ನೊಂದಂತಹ ಮನೆಯವರಿಗೆ, ತೀರ್ಕೊಂಡಂಥ ಹೆಣ್ಣುಮಗಳಿಗೆ, ಸುಖ ಸುಮ್ಮನೆ ಜೈಲು ವಾಸ ಅನುಭವಿಸಿದಂತಹ ಒಬ್ಬ ನಿರ್ದೋಷಿ ಯುವಕನಿಗೆ ಎಲ್ಲ ರೀತಿಯ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೇವೆ. ಖಂಡಿತವಾಗ್ಲೂ ಒಡನಾಡಿ ಕಡೆಯಿಂದ ಯಾವುದೇ ರೀತಿಯಾದಂಥ ವಿಳಂಬ ಆಗಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಮೇಲೆ ಮುಂದಕ್ಕೆ ನಾವು ಜೊತೆಯಲ್ಲೇ ಇರ್ತೇವೆ. ಮತ್ತು ಯಾರು 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 ಪ್ರಶ್ನೆ ಉದ್ಭವ ಆಗ್ತಾನೆ ಇದೆ. ಯಾರು ನಮ್ಮ ಹೆಣ್ಣು ಮಗಳಿಗೆ ಅತ್ಯಾಚಾರ ಮಾಡಿದವರು ಯಾರು? ಆ ಪ್ರಶ್ನೆಗೆ ನಮ್ಮ ಉತ್ತರ ಮತ್ತು ಹುಡುಕಾಟ. ನಮಗೆ ನಾವ್ಯಾವ ಜನಪ್ರತಿನಿಧಿಯೂ ಅಲ್ಲ, ನಮಗೆ ಯಾವ ಉದ್ಯೋಗ ಆಕಾಂಕ್ಷೆಯೂ ಇಲ್ಲ, ಮತ್ತು ಯಾವುದೇ ರೀತಿಯಾಗಿಯೂ ಕೂಡ ಏನು ಅಗತ್ಯವೇ ಇಲ್ಲದೆ ಇರುವಂಥವರು ಈ ತಾಯಿ ನೋವಿಗೆ ಒಂದು ಸಣ್ಣ ಮಿಡಿತ, ಮಾನವೀಯ ಹೃದಯದ ಮಿಡಿತ ಅಷ್ಟೇ. ಅದು ಧರ್ಮ ಮಾನವ ಧರ್ಮ ಅಂತೇವಲ್ಲ, ಆ ಧರ್ಮಕ್ಕೆ ಆ ತಾಯಿಯ ಕಣ್ಣೀರು ಹರಿಯುವಾಗ ನಾವು ದೂರದಲ್ಲಿ ನಿಂತು ನೋಡಲಿಕ್ಕಾಗಲ್ಲ. ಆ ಕಾರಣದಿಂದ ಅವಳ ಪಕ್ಕ ಬಂದು ನಿಂತಿದ್ದೇವೆ. ಅದರ ಆಚೆ ಇನ್ಯಾವುದೇ ಸಂಶಯವನ್ನು ಹುಡುಕೋದು ಬೇಡ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮಾನವ ಹಕ್ಕುಗಳ ಪ್ರಮುಖ ಪ್ರಕಾರ ಉಲ್ಲಂಘನೆ ಏನು ಅಂತ ಹೇಳಿದರೆ, ಯಾರನ್ನೋ ಎಳೆದು ತಂದು ಅವನು ಜೈಲಲ್ಲಿ ಕೊಳೆಯುವಂತೆ ಮಾಡಿರುವಂಥದ್ದು. ಸ್ವಂತ ತಾಯಿಯೂ ಕೂಡ, ತಂದೆಯೂ ಕೂಡ, ಹೋರಾಟಗಾರರು ಕೂಡ ಈತನಲ್ಲ, ಈ ಥರ ಅಪರಾಧ ಮಾಡಿದವನು ಈತನಲ್ಲ ಅಂತ ಹೇಳ್ತಿದ್ದಾಗಲೂ ಕೂಡ ಯಾರನ್ನೋ ಕರ್ಕೊಬಂದು ಅಪರಾಧವನ್ನು ಮರೆಮಾಚಲಿಕ್ಕೆ ಮಾಡಿದಂಥ ಪ್ರಕ್ರಿಯೆ ಅಂತಿಮವಾಗಿ ಇಡೀ ಜಗತ್ತಿನಾದ್ಯಂತ ಈ ಥರದ ಮಾನವ ಉಲ್ಲಂಘನೆ ಮತ್ತೊಂದಿಲ್ಲ ಅಂತೇಳಿ ಭಾವಿಸಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ಈತ ತಾಯಿ ತನ್ನ ಮಗಳಿಗಾದ ಅನ್ಯಾಯ ಮತ್ತು ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯಾಚಾರ ಮಾಡಿದವನು ಸಿಗ್ತಾ ಇಲ್ಲ, ಯಾರೋ ಮತ್ತೊಬ್ಬ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿ ಜೈಲಿಗೆ ಹಾಕಿದಂಥ ಪ್ರಕ್ರಿಯೆ ಇದೆಯಲ್ಲ, ಈ ನಿಟ್ಟಿನಲ್ಲಿ ಈ ಅಧಿಕಾರಿಗಳು ಮಾಡಿದ ಕರ್ಮಕಾಂಡಗಳಿಗೆ ಇವರನ್ನು ಮೊದಲು ಒದ್ದು ಅಮಾನತ್ತಲ್ಲಿಟ್ಟು ಮತ್ತೆ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಇವರು ಕುಟುಂಬದವರೇ ಇವರು ಒದಿಬೇಕು. ಅಲ್ಲ ಕಣೆ ಅಂತ ಅಲ್ಲಿಯ ಹೆಣ್ಣು ಮಕ್ಕಳು. ಯಾಕೆ ಅಂತ ಹೇಳಿದರೆ, ಇದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, ಇದೊಂದು ಅನಾಗರಿಕ ಸಂಸ್ಕೃತಿಯ ಒಂದು ಸಂವೇದನೆಶೀಲದೆ ಇಲ್ಲದೆ ಇರುವಂತಹ ಒಂದು ವರ್ಗ ಸೃಷ್ಟಿಯಾಗ್ತಾ ಇದೆ. ಅದು ಭ್ರಷ್ಟತೆ ಏನಿಲ್ಲ ಹೆಣ್ಣುಬಾಕತನ। ಈ ಹೆಣ್ಣುಬಾಕತನ ಭ್ರಷ್ಟತೆಯನ್ನು ನಮ್ಮ ಗೌರವಾನ್ವಿತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ತಮ್ಮ ರಾಜ್ಯಸಭಾ ಸದಸ್ಯರವರು ನಮ್ಮಗಳ ಪ್ರತಿನಿಧಿಗಳವರು ಅವರು ಲೋಕಸಭೆಯಲ್ಲಿ ಈ ವಿಷಯವನ್ನು ಎತ್ತಿ ಈ ತರದಕ್ಕೆ ರಾ ಮೂಲಕವಾಗಿ ರಿಸರ್ಚ್ ಅನಾಲಿಸಿಸ್ ವಿಂಗ್ ಅಂತ ಏನು ಕರೀತೇವೆ ಆ ಮೂಲಕವಾಗಿ ತನಿಖಾ ತಂಡವನ್ನು ನೇಮಕ ಮಾಡಿ ಇವರಿಗೆ ಆದ ಅನ್ಯಾಯಕ್ಕೆ ಪರಿಹಾರ ಕೊಡೋದರೊಟ್ಟಿಗೆ ಎಷ್ಟೋ ತಾಯಂದಿರ ಸಮಾಧಾನಗೊಳ್ಳಲಿಕ್ಕೆ ಕಾರಣ ಆಗಬೇಕು ಮತ್ತು ನಮ್ಮ ತನಿಖಾ ಸಂಸ್ಥೆಗಳು ಭಾರಿ ಬಲಿಷ್ಠವಾಗಿದೆ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡಬೇಕು। ಇಲ್ಲ ಅಂತ ಹೇಳಿದರೆ ಜನರಲ್ಲಿ ವಿಶ್ವಾಸ ಹೋಗುತ್ತೆ, ಅರಾಜಕತೆ ಮೂಡುತ್ತೆ। ಈ ಅರಾಜಕತೆಗೆ ಅವಕಾಶ ಕಲ್ಪಿಸಬಾರದು ಈ ಸ್ವತಂತ್ರ ರಾಷ್ಟ್ರದಲ್ಲಿ ಅನ್ನುವಂಥದ್ದೊಂದು ನಮ್ಮ ಹಕ್ಕೊತ್ತಾಯ। ಹಾಗಾಗಿ ಈ ಮಾನವ ಹಕ್ಕುಗಳ ಉಲ್ಲಂಘನೆಗಳು ಎಲ್ಲೆಲ್ಲಿ ನಡೀತದೆ